ರಾವಣನಿಗೆ ನಿಜವಾಗಲೂ 10 ತಲೆಗಳು ಇದ್ದವ ಅಥವಾ ಬರೀ ಇದು ಕಟ್ಟು ಕತೆ? ಈ ಪ್ರಶ್ನೆಯು ಯುಗ ಯುಗದಿಂದ ಎಲ್ಲರನ್ನು ಕಾಡುತ್ತಿದೆ ಸ್ನೇಹಿತರೆ. ಒಂದು ವೇಳೆ ರಾವಣನಿಗೆ 10 ತಲೆ ಇದ್ದರೆ ರಾವಣನು ಅದನ್ನು ಹೇಗೆ ಬಳಸುತ್ತಿದ್ದ, ಹೇಗೆ ನಿಭಾಯಿಸುತ್ತಿದ್ದ, ಹೇಗೆ ಊಟ ಮಾಡುತ್ತಿದ್ದ, ಹೇಗೆ ನಿದ್ದೆ ಮಾಡುತ್ತಿದ್ದ ಎನ್ನುವ ಸಾಮಾನ್ಯ ಪ್ರಶ್ನೆಗಳು ಎಲ್ಲರನ್ನು ಕಾಡುವುದು ಸಹಜ ಸ್ನೇಹಿತರೆ. ಒಂದು ವೇಳೆ ಇವತ್ತಿನ ಸಮಯದಲ್ಲಿ ಅಂದರೆ ಕಲಿಯುಗದಲ್ಲಿ ಒಬ್ಬ ಮನುಷ್ಯನಿಗೆ ಏನಾದರೂ 10 ತಲೆಗಳಿದ್ದರೆ ಅದು ಅವನಿಗೆ ಶಾಪವಾಗುತ್ತಿತ್ತೋ ಅಥವಾ ವರದಾನ ಆಗುತ್ತಿತ್ತೋ ಅನ್ನೋದು ನಮ್ಮೆಲ್ಲರಿಗೆ ಬಿಟ್ಟಂತಹ ಪ್ರಶ್ನೆಯಾಗಿದೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ರಾವಣನಿಗೆ 10 ತಲೆ ಬಂದಿದ್ದು ಹೇಗೆ, ರಾವಣನು ಆ 10 ತಲೆಗಳನ್ನು ಪಡೆದದ್ದು ಹೇಗೆ, ರಾವಣನು ಆ ತಲೆಗಳನ್ನು ಹೇಗೆ ಬಳಸುತ್ತಿದ್ದ, ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ಉತ್ತರ ಕೊಡ್ತಾ ಇದೆ ಸ್ನೇಹಿತರೆ. ನಾನು ಮೊದಲೇ ಹೇಳಿದ ಹಾಗೆ ರಾವಣ ಒಬ್ಬ ಮಹಾನ್ ಶಿವಭಕ್ತನಾಗಿದ್ದ. ಎಷ್ಟೋ ವರ್ಷಗಳಿಂದ ಶಿವನನ್ನು ವರಿಸಲು ರಾವಣನು ಮಹಾಘೋರ ತಪಸ್ಸನ್ನು ಮಾಡುತ್ತಿದ್ದ ಸ್ನೇಹಿತರೆ. ಎಷ್ಟೋ ವರ್ಷಗಳು ತಪಸ್ಸು ಮಾಡಿದರೂ ಆ ಶಂಕರನು ಯಾವಾಗ ರಾವಣನಿಗೆ ಪ್ರತ್ಯಕ್ಷ ಆಗಲಿಲ್ಲವೋ ರಾವಣನಿಗೆ ಬಹಳ ಕೋಪ ಬರುತ್ತದೆ. ಆ ಕೋಪದಲ್ಲಿಯೇ ತನ್ನ ಶಿರವನ್ನು ಛೇದಿಸಿ ಆಹುತಿಯಾಗಿ ಶಿವನಿಗೆ ಅರ್ಪಿಸುತ್ತಾನೆ. ಹೀಗೆ ಮಾಡಿದಾಗ ತಾನು ಕತ್ತರಿಸಿದ ರುಂಡ ಇನ್ನೊಂದು ರುಂಡವಾಗಿ ಪ್ರತ್ಯಕ್ಷವಾಗುತ್ತಿತ್ತು. ಅಂದರೆ ಒಂದು ರುಂಡವನ್ನು ಕತ್ತರಿಸಿದಾಗ ಇನ್ನೊಂದು ರುಂಡವು ಅಲ್ಲೇ ಪ್ರತ್ಯಕ್ಷವಾಗುತ್ತಿತ್ತು. ಹೀಗೆ ಮಾಡುತ್ತಿದ್ದ ರಾವಣನು 9 ಸಾರಿ ತನ್ನ ಶಿರಚ್ಛೇದನವನ್ನು ಮಾಡುತ್ತಾನೆ. ಹೀಗೆ 9 ಸಾರಿ ಶಿರಚ್ಛೇದನ ಮಾಡಿದ ಮೇಲೆ 9 ತಲೆಗಳು ಹುಟ್ಟುತ್ತವೆ ಸ್ನೇಹಿತರೆ. ಮುಂದೆನೂ ಸಹಿತ ಹೀಗೆ ಮಾಡಬೇಕೆಂದು ಬಯಸಿದಾಗ ಆಗ ರಾವಣನ ಮುಂದೆ ಶಿವನು ಪ್ರತ್ಯಕ್ಷನಾಗುತ್ತಾನೆ. ಶಿವನು ರಾವಣನ ಭಕ್ತಿಯನ್ನು ಕಂಡು ತಪಸ್ಸನ್ನು ಕಂಡು ಪ್ರಸನ್ನನಾಗುತ್ತಾನೆ. ರಾವಣನು ತಾನು 9 ತಲೆಗಳನ್ನು ಆಹುತಿಯಾಗಿ ಕೊಟ್ಟಿದ್ದನ್ನೆಲ್ಲ ವಾಪಸ್ಸಾಗಿ ರಾವಣನಿಗೆ ವರದಾನ ನೀಡುತ್ತಾನೆ. ಇದೇ ಕಾರಣಕ್ಕೆ ರಾವಣನಿಗೆ 10 ತಲೆ ಇತ್ತೆಂದು ಒಂದು ಪುರಾಣದ ಪ್ರಕಾರ ಮಾಹಿತಿ ಲಭ್ಯ ಇದೆ. ಒಂದು ಹೇಳಿಕೆಯ ಪ್ರಕಾರ ರಾವಣನ 10 ತಲೆಗಳು ಮನುಷ್ಯನ 10 ಅಂಶಗಳನ್ನ 10 ಆಯಾಮಗಳನ್ನ ತೋರಿಸುತ್ತದೆ. ಅದೇನೆಂದರೆ ಕಾಮ, ಕ್ರೋಧ, ಮದ, ಮಾತ್ಸರ್ಯ ಇತ್ಯಾದಿ ಇತ್ಯಾದಿಗಳನ್ನ ಈ ತಲೆಗಳು ಒಂದೊಂದಾಗಿ ಹೇಳುತ್ತವೆ ಎಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ ನೋಡಿದರೆ ಯಾವುದೇ ಇತಿಹಾಸದಲ್ಲಿ ಒಬ್ಬ ಮನುಷ್ಯನಿಗೆ 10 ತಲೆಗಳಿದ್ದಂತಹ ನಿದರ್ಶನಗಳೇ ಇಲ್ಲ. ರಾವಣನಿಗೆ ಇರುವಂತಹ 10 ತಲೆಗಳನ್ನು ನೀವು ಗಮನಿಸಿ ನೋಡಿದರೆ ರಾವಣನ ತಲೆಗಳ ಸಮತೋಲನ ಸರಿ ಇರಲಿಲ್ಲ. ಒಂದು ಕಡೆ 5 ತಲೆಗಳಿದ್ದರೆ ಇನ್ನೊಂದು ಕಡೆ 4 ತಲೆಗಳಿವೆ ಸ್ನೇಹಿತರೆ. ವಿಜ್ಞಾನ ಪ್ರಕಾರ ನಾವು ಹೇಳುವುದಾದ್ರೆ ಒಬ್ಬ ಮನುಷ್ಯನ ತಲೆಯ ತೂಕ ಸರಿ ಸುಮಾರು 5 ಕೆಜಿ ಇರುತ್ತದೆ. ಅಂದರೆ ರಾವಣನಿಗೆ 10 ತಲೆ ಇತ್ತಂದ್ರೆ ರಾವಣನು 50 ಕೆಜಿ ತಲೆಯ ಭಾರವನ್ನು, ಅಂದರೆ ಎಲ್ಲ 10 ತಲೆಗಳನ್ನು ಒಂದೇ ಒಂದು ಕುತ್ತಿಗೆ ಮೇಲೆ ಎತ್ತುತ್ತಿದ್ದನು ಎಂದು ನಂಬಲಾಗಿದೆ. ಅಂದರೆ ನೀವು ಇದರ ಮೇಲೆ ಅಂದಾಜು ಮಾಡಬಹುದು ಒಂದು ಕುತ್ತಿಗೆ ಈ 10 ತಲೆಗಳ ಭಾರವನ್ನು ಹೇಗೆ ಸಹಿಸುತ್ತಿತ್ತು ಎಂದು. ಇತ್ತೀಚಿನ ದಿನಗಳಲ್ಲಿ ನಮಗೆ ಒಂದೇ ತಲೆಯನ್ನು ಸರಿಯಾಗಿ ನೋಡಿಕೊಳ್ಳಲು ಆಗುತ್ತಿಲ್ಲ. ಆದರೆ 10 ತಲೆಗಳನ್ನು ಒಂದೇ ಕುತ್ತಿಗೆ ಮೇಲೆ ಆ ರಾವಣನಾದರೂ ಹೇಗೆ ಬಳಸುತ್ತಿದ್ದನೆಂಬ ಒಂದು ನಿಗೂಢ ಪ್ರಶ್ನೆ ಎಲ್ಲರನ್ನು ಕಾಡುತ್ತದೆ ಸ್ನೇಹಿತರೆ. ಹೋಗಲಿ, ರಾವಣನು ಈ 10 ತಲೆಗಳನ್ನು ಹೇಗೆ ನಿಭಾಯಿಸುತ್ತಿದ್ದ, ಹೇಗೆ ನಿದ್ದೆ ಮಾಡುತ್ತಿದ್ದ, ಮನೆಯ ಒಳಗೆ ಅಥವಾ ಅರಮನೆ ಒಳಗೆ ಹೋಗುವುದಾಗಲಿ ಬರುವುದಾಗಲಿ ಹೇಗೆ ಮಾಡುತ್ತಿದ್ದ? ಒಂದು ವೇಳೆ ರಾವಣನು ಮಲಗೋದಾದರೆ ಅವನು ಬರೀ ಮೇಲುಗಡೆ ಮಾತ್ರ ನೋಡಿ ಮಲಗಬೇಕಾಗಿತ್ತು. ಆಚೆ ಈಚೆ ಸರಿಯೋದಕ್ಕೂ ಆಗುತ್ತಿರಲಿಲ್ಲ. ಹಾಗಾದರೆ ರಾವಣನಿಗೆ 10 ತಲೆ ಇದ್ದಿತ್ತು ನಿಜಾನಾ ಇಲ್ಲವಾ ಎನ್ನುವ ಪ್ರಶ್ನೆ ಒಂದು ಹೊಸ ವಿಚಾರಕ್ಕೆ ಅನುವು ಮಾಡಿಕೊಡುತ್ತದೆ. ಇದನ್ನೆಲ್ಲ ನೋಡಿದರೆ ರಾವಣನಿಗೆ ಇದ್ದಂತಹ 10 ತಲೆಗಳ ಹಿಂದೆ ಒಂದು ವಿಚಿತ್ರ ಹಾಗೂ ರಹಸ್ಯ ಸಂಬಂಧಿಸಿದೆ ಎಂದು ನಾವು ಹೇಳಬಹುದು. ಬನ್ನಿ ಸ್ನೇಹಿತರೆ, ಹಾಗಾದರೆ ರಾವಣನ ಆ ತಲೆಗಳ ಹಿಂದೆ ಇರುವಂತಹ ರಹಸ್ಯ ಏನಿರಬಹುದು ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ನಾನು ಕೊಡಕ್ಕೋಗ್ತಾ ಇದ್ದೀನಿ. ರಾವಣನ ತಂದೆ ಒಬ್ಬ ಮಹಾನ್ ಋಷಿಯಾಗಿದ್ದ. ಆ ಮಹಾನ್ ಋಷಿಯೇ ವಿಶ್ರವಸ್. ಹಾಗೂ ರಾವಣನ ತಾಯಿ ದಾನವ ವಂಶದ ಒಬ್ಬ ಯುವರಾಣಿಯಾಗಿದ್ದಳು. ಅವಳೇ ಕೈಕೇಸಿ. ಆ ಕಾಲದಲ್ಲಿಯೇ ಋಷಿ ವಿಶ್ರವಾಸ್ ಒಬ್ಬ ಮಹಾನ್ ವಿದ್ವಾಂಸ, ಜೊತೆಗೆ ಒಬ್ಬ ಮಹಾನ್ ಭೌತಿಕ ವಿಜ್ಞಾನಿ ಕೂಡ ಆಗಿದ್ದರು. ಜೊತೆಗೆ ಅವರಿಗೆ ರಸಾಯನ ಶಾಸ್ತ್ರದ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿದುಕೊಂಡಿದ್ದರು.
ಇದನ್ನು ಅರಿತ ದಾನವ ಕುಲದ ಯುವರಾಣಿ ಕೈಕೇಸಿ ತನ್ನ ತಂದೆಯ ಆಜ್ಞೆಯ ಮೇರೆಗೆ ಋಷಿ ವಿಶ್ರವಸನ್ನು ತನ್ನ ಮೋಹದ ಜಾಲವನ್ನು ಬಳಸಿ ತನ್ನ ಪ್ರೇಮದ ಜಾಲಕ್ಕೆ ಒಳಪಡಿಸುತ್ತಾಳೆ. ಋಷಿ ವಿಶ್ರವಸ್ ಕೈಕೇಶಿ ಮೋಹದ ಜಾಲಕ್ಕೆ ಬಿದ್ದು ತಮ್ಮ ಪತ್ನಿ ಹಾಗೂ ಮಗನಾದಂತಹ ಕುಬೇರನನ್ನು ದೂರ ಮಾಡಿ ಕೈಕೇಶಿಯನ್ನು ಮದುವೆಯಾಗುತ್ತಾರೆ. ಮದುವೆಯಾದ ಮುಂದಿನ ದಿನಗಳಲ್ಲಿ ಕೈಕೇಶಿ ಋಷಿ ವಿಶ್ರವಸ್ಗೆ ರಾವಣ, ಕುಂಭಕರ್ಣ, ಶೂರ್ಪಣಖಿ ಹಾಗೂ ವಿಭೀಷಣ ಮಕ್ಕಳು ಹುಟ್ಟುತ್ತಾರೆ. ನಾನು ಮೊದಲೇ ಹೇಳಿದ ಹಾಗೆ ಋಷಿ ವಿಶ್ರವಸ್ ಆ ಕಾಲದಲ್ಲಿ ಒಬ್ಬ ಮಹಾಜ್ಞಾನಿ ಹಾಗೂ ವಿಜ್ಞಾನಿ ಕೂಡ ಆಗಿದ್ದರು. ಜೊತೆಗೆ ಹಲವಾರು ಆವಿಷ್ಕಾರಗಳನ್ನು ಕೂಡ ಅವರು ಮಾಡಿದ್ದರು. ಈ ಎಲ್ಲ ಆವಿಷ್ಕಾರಗಳಲ್ಲಿ ಒಂದು ಅದ್ಭುತ ಆವಿಷ್ಕಾರ ಇವರಿಂದ ಆಗಿತ್ತು. ಆ ಆವಿಷ್ಕಾರವೇ ರಾವಣನಿಗೆ 10 ತಲೆ ತಂದಿತ್ತೆಂದು ಹೇಳಲಾಗುತ್ತದೆ. ಋಷಿ ವಿಶ್ರವಸ್ ತಮ್ಮ ಆವಿಷ್ಕಾರದಲ್ಲಿ ಒಂದು ಅದ್ಭುತ ಮಣಿಯನ್ನು ಕಂಡುಹಿಡಿಯುತ್ತಾರೆ. ಈ ಮಣಿಯ ವಿಶೇಷ ಏನೆಂದರೆ ಯಾವುದಾದರೂ ಒಂದು ವಸ್ತುವಿನ ಪ್ರತಿಬಿಂಬ ಬಿದ್ದರೆ ಅದು 9 ಬಾರಿ ಕಾಣಿಸುತ್ತಿತ್ತು ಎಂದು ಹೇಳಲಾಗುತ್ತದೆ. ಈ ಆವಿಷ್ಕಾರದಿಂದ ಸಂತೋಷ ಪಟ್ಟ ಋಷಿ ವಿಶ್ರವಸ್ ತನ್ನ ಮಣಿಯನ್ನು ಹೆಂಡತಿಗೆ ತೋರಿಸಿದಾಗ ಕೈಕೇಶಿ ತುಂಬಾ ಸಂತೋಷಗೊಳ್ಳುತ್ತಾಳೆ ಹಾಗೂ ಒಂದು ಹಾರವನ್ನು ಮಾಡಿಕೊಂಡು ತನ್ನ ಕೊರಳಲ್ಲಿ ಹಾಕಿಕೊಳ್ಳುತ್ತಾಳೆ. ಹಾಕಿಕೊಂಡ ತಕ್ಷಣವೇ ಆ ಮಣಿಯಿಂದ ಕೈಕೇಶಿಯ 10 ತಲೆಗಳು ಪ್ರತಿಬಿಂಬವಾಗಿ ಕಾಣಲು ಪ್ರಾರಂಭಿಸುತ್ತವೆ. ಇದನ್ನರಿತ ಕೈಕೇಶಿಯು ಈ ಮಣಿಯಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಎಂದು ತಿಳಿದುಕೊಂಡು ಈ ಮಣಿಯನ್ನು ತನ್ನ ಪುತ್ರ ರಾವಣನಿಗೆ ಭೇಟಿಯಾಗಿ ಕೊಡುತ್ತಾಳೆ. ಇದನ್ನು ಹಾಕಿಕೊಂಡ ರಾವಣನು ಮಣಿಯ ಪ್ರಭಾವದಿಂದ ಅತ್ಯಂತ ಪ್ರಭಾವಶಾಲಿ ಹಾಗೂ ಶಕ್ತಿಶಾಲಿಯಾಗುತ್ತಾನೆ. ಇದರ ಮಣಿಯ ಹಿಂದಿನ ರಹಸ್ಯವನ್ನು ಅರಿತ ರಾವಣನು ಯುದ್ಧದಲ್ಲಿ ಹೋಗುವಾಗ ತನ್ನ 10 ತಲೆಗಳನ್ನು ಎತ್ತಿಕೊಂಡು ವೈರಿಗಳನ್ನು ಹೆದರಿಸಿ ಯುದ್ಧಗಳನ್ನು ಗೆಲ್ಲುತ್ತಿದ್ದನೆಂದು ನಂಬಲಾಗಿದೆ. ಈಗ ನಿಮಗೆ ಅರ್ಥವಾಗಿರಬೇಕು, ರಾವಣನು ಕೂಡ ಈ ತಂತ್ರಜ್ಞಾನವನ್ನು ಬಳಸಿ ತನ್ನ ವೈರಿಗಳನ್ನ ಹೆದರಿಸಿ ಸದೆ ಪಡೆಯುತ್ತಿದ್ದ. ಆದರೆ ಈ ತಂತ್ರಜ್ಞಾನ, ಈ ಬುದ್ಧಿ, ಎಲ್ಲ ವಿಷಯಗಳು ರಾಮನ ಮುಂದೆ ನಡೆಯುವುದಿಲ್ಲ. ಇದೇ ಕಾರಣಕ್ಕೆ ರಾಮನು ರಾವಣನನ್ನು ಸೋಲಿಸಿ ಯುದ್ಧ ಗೆಲ್ಲುತ್ತಾನೆ. ರಾವಣನಂದು ನಮ್ಮ ಭಾರತ, ಶ್ರೀಲಂಕಾ ಹಾಗೂ ಬಾಲಿಯಲ್ಲಿ ದೇವರೆಂದು ಕೂಡ ಪೂಜಿಸುತ್ತಾರೆ. ರಾವಣನು ತಮ್ಮ ಪೂರ್ವಜನೆಂದು ಅವರು ನಂಬುತ್ತಾರೆ. ಭಾರತ, ನೇಪಾಳ, ಬಾಂಗ್ಲಾದೇಶ ಹಾಗೂ ಎಲ್ಲೆಲ್ಲಿ ಹಿಂದೂಗಳು ಇದ್ದಾರೋ ಅಲ್ಲಿ ನವರಾತ್ರಿ ಅಂದರೆ ದಸರಾ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸುತ್ತಾರೆ. ನವರಾತ್ರಿಯ 10ನೇ ದಿನ ಭಗವಾನ್ ಶ್ರೀರಾಮಚಂದ್ರ 10 ತಲೆಯ ರಾವಣನನ್ನು ಸಂಹರಿಸಿದ್ದನೆಂದು ನಂಬಲಾಗಿದೆ. ಆದ್ದರಿಂದಲೇ ವಿಜಯದಶಮಿಯನ್ನು ಕೂಡ ಆಚರಿಸಲಾಗುತ್ತದೆ. ಭಗವಾನ್ ರಾಮನು ಅಯೋಧ್ಯೆಗೆ ಮರಳಿ ನಿಖರವಾಗಿ 20 ದಿನಗಳ ನಂತರ ದೀಪಾವಳಿಯನ್ನು ಕೂಡ ಆಚರಿಸಲಾಗುತ್ತದೆ. ಆದರೆ ರಾವಣ ಸತ್ತಿಲ್ಲ ಹಾಗೂ ಈ ಭೂಮಿಯ ಮೇಲೆ ಈಗಲೂ ಜೀವಂತ ಇದ್ದಾನೆ ಅಂತ ಕೆಲವರ ಅಭಿಪ್ರಾಯವಾಗಿದೆ. ಈವರೆಗೂ ರಾವಣನ ಶವ ಏನಾಯಿತು ಅನ್ನೋದರ ಬಗ್ಗೆ ಎಲ್ಲಿಯೂ ಮಾಹಿತಿ ಸಿಕ್ಕಿಲ್ಲ. ರಾವಣ ಸತ್ತಿಲ್ಲ, ಆತನ ಶವ ಈಗಲೂ ಸುರಕ್ಷಿತವಾಗಿದೆ ಎಂದರೆ ಯಾರು ಅದನ್ನು ನಂಬಲು ಸಾಧ್ಯವೇ ಇಲ್ಲ. ಆದರೆ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಇತ್ತೀಚೆಗೆ ದೊರಕಿವೆ. ಶ್ರೀಲಂಕಾ ಸರ್ಕಾರ ಮತ್ತು ಅದರ ಜನರು ಇಂದಿಗೂ ರಾವಣನನ್ನು ತಮ್ಮ ಭೂಮಿಯಲ್ಲಿದ್ದಾನೆಂದು ಪರಿಗಣಿಸುತ್ತಾರೆ. ಶ್ರೀಲಂಕಾ ದೇಶದ ರಾಮಾಯಣ ರಿಸರ್ಚ್ ಸೆಂಟರ್ ಹಾಗೂ ಅಮೆರಿಕನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇತ್ತೀಚೆಗೆ ಜಂಟಿಯಾಗಿ 60 ರಹಸ್ಯ ಸ್ಥಳಗಳಲ್ಲಿ ಸಂಶೋಧನೆಯನ್ನು ಮಾಡಿದ್ದಾರೆ. ಈ ರಹಸ್ಯ ಸ್ಥಳಗಳು ರಾಮಾಯಣಕ್ಕೆ ಸಂಬಂಧಿಸಿದ ಸ್ಥಳಗಳಾಗಿವೆ. ಈ ಸ್ಥಳಗಳ ಪೈಕಿ ಒಂದು ಸ್ಥಳದಲ್ಲಿ ರಾವಣ ಇನ್ನೂ ಜೀವಂತವಾಗಿದ್ದಾನೆ ಎಂಬ ಸಾಕ್ಷಿಗಳು, ಪುರಾವೆಗಳು ದೊರಕಿವೆ. ಸಂಶೋಧನೆಯ ಪ್ರಕಾರ ಶ್ರೀಲಂಕೆಯ ರಂಗಲಾ ಎಂಬ ಕಾಡಿನಲ್ಲಿ ಎತ್ತರವಾದ ವಿಶಾಲವಾದ ಬೆಟ್ಟವೊಂದರ ಮೇಲೆ ರಹಸ್ಯಮಯ ಗುಹೆಯೊಂದಿದೆ. ಮಾನ್ಯತೆಯ ಪ್ರಕಾರ ಈ ಗುಹೆಯೊಳಗೆ ರಾವಣನ ಶವ ಇನ್ನೂ ಸುರಕ್ಷಿತವಾಗಿದೆ ಎಂದು ನಂಬಲಾಗಿದೆ. ಸಂಶೋಧನೆಯಲ್ಲಿ ತಿಳಿದು ಬಂದಿರುವ ವಿಚಾರವೇನೆಂದರೆ ರಾವಣ ಇದೇ ಗುಹೆಯಲ್ಲಿ ಧ್ಯಾನ, ಪೂಜಾ ಪಾಠ ಮಾಡುತ್ತಿದ್ದನಂತೆ. ರಂಗಾಲ ಎಂಬ ದಟ್ಟ ಕಾಡಿನಲ್ಲಿರುವ ಈ ಬೆಟ್ಟ 8,000 ಅಡಿಯಷ್ಟು ಎತ್ತರದಿದ್ದು ಈ ಗುಹೆಯಲ್ಲಿ 15 ಅಡಿ ಪೆಟ್ಟಿಗೆಯೊಂದರಲ್ಲಿ ರಾವಣನ ಶವ ಈಗಲೂ ಇದೆ ಎಂದು ನಂಬಲಾಗಿದೆ. ಆದರೆ ದಟ್ಟಾರಣ್ಯ ಮತ್ತು ಭಯಂಕರ ಕಾಡು ಪ್ರಾಣಿಗಳ ಭಯದಿಂದ ಈ ಗುಹೆಯೊಳಗೆ ಹೋಗಲು ನಿರ್ಬಂಧ ವಿಧಿಸಲಾಗಿದೆ.
ರಾವಣನನ್ನು ಕೊಂದ ಬಳಿಕ ರಾಮ ವಿಭೀಷಣನಿಗೆ ಲಂಕೆಯ ಜೊತೆಗೆ ರಾವಣನ ಶವವನ್ನು ಹಸ್ತಾಂತರಿಸಿದ್ದ. ತನ್ನ ರಾಜ್ಯದ ಆಡಳಿತ ನೋಡಿಕೊಳ್ಳುವ ಜವಾಬ್ದಾರಿಯ ಮಧ್ಯೆ ವಿಭೀಷಣ ರಾವಣನ ಶವವನ್ನು ಮರೆತೇ ಬಿಟ್ಟಿದ್ದ. ಬಳಿಕ ರಾಕ್ಷಸ ವಂಶದ ನಾಗಕುಲ ಎಂಬ ಜನರು ರಾವಣನ ಮೃತದೇಹವನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗಿದ್ದರು ಎಂದು ನಂಬಲಾಗಿದೆ. ನಾಗಕುಲ ಜನರು ನಂಬಿಕೆಯ ಪ್ರಕಾರ ರಾವಣನ ಸಾವು ಕ್ಷಣಿಕವಾಗಿದೆ, ರಾವಣ ಮತ್ತೆ ಜೀವಂತವಾಗುತ್ತಾನೆ ಎಂದು ನಂಬಿದ್ದಾರೆ. ರಾವಣನನ್ನು ಪುನರ್ಜೀವಗೊಳಿಸಲು ಅವರು ಹಲವಾರು ಬಾರಿ ಪ್ರಯತ್ನಿಸಿದ್ದರೂ ಯಶಸ್ಸು ಅವರಿಗೆ ಸಿಕ್ಕಿಲ್ಲ. ತದನಂತರ ಅವರು ರಾವಣನ ದೇಹವನ್ನು ರಕ್ಷಿಸಲು ವಿವಿಧ ರಾಸಾಯನಿಕಗಳನ್ನು ಬಳಸಿದ್ದಾರೆ ಮತ್ತು ಅವನನ್ನು ಮಮ್ಮಿಯ ತರ ಇಟ್ಟುಕೊಂಡಿದ್ದಾರೆ ಎಂದು ನಂಬಲಾಗಿದೆ. ಆಮೇಲೆ ಅವರು ರಾವಣನು ತಪಸ್ಸು ಮಾಡುತ್ತಿದ್ದ ಇದೇ ಗುಹೆಯಲ್ಲಿ ಆತನ ಶವವನ್ನು ಕೊಂಡೊಯ್ದು ರಾವಣನನ್ನ ಮಮ್ಮಿ ತರ ಅದನ್ನ ಕಟ್ಟಿ ರಾಸಾಯನಿಕಗಳಿಂದ ಸಿಂಪಡಿಸಿ ರಾವಣ ಜೀವಂತನಾಗಬಹುದೆಂದು ಅವರು ನಂಬಿದ್ದಾರೆ. ಸಂಶೋಧನೆಯ ಪ್ರಕಾರ ರಂಗಾಲ ಕಾಡಿನ ಗುಹೆಯಲ್ಲಿ ರಾವಣನ ಶವ ಈಗಲೂ ಸುರಕ್ಷಿತವಾಗಿದೆ. ರಾವಣನನ್ನು ಪೂಜಿಸುವ ಜನರು ರಾವಣ ಮತ್ತೆ ಜೀವಂತವಾಗಿ ಬರಲಿದ್ದಾನೆ ಎಂದು ನಂಬಿದ್ದಾರೆ. ರಾವಣನ ಶವ ಇರುವ ಈ ಪೆಟ್ಟಿಗೆಯನ್ನು ವಿಶೇಷವಾದ ಔಷಧಿಗಳಿಂದ ಲೇಪನ ಮಾಡಲಾಗಿದೆ. ಈ ಲೇಪನದಿಂದಾಗಿ ಈ ಶವ ಈಗಲೂ ಸುರಕ್ಷಿತವಾಗಿದೆ. ನೀವು ತಿಳಿದಿರುವಂತೆ ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್ನಲ್ಲಿ ಮಮ್ಮಿಗಳನ್ನು ಮಾಡಿ ಶವಗಳನ್ನು ವಿಶೇಷ ಲೇಪನದಿಂದ ಲೇಪಿಸಲಾಗುತ್ತಿತ್ತು. ಅದೇ ರೀತಿಯಲ್ಲಿ ರಾವಣನ ಶವವನ್ನು ತಯಾರು ಮಾಡಲಾಗಿತ್ತು ಎಂದು ನಂಬಲಾಗಿದೆ. ರಾವಣ ಒಬ್ಬ ಶೈವ ಪಂಥನಾಗಿದ್ದ. ಶೈವ ಪಂಥದಲ್ಲಿ ಶವವನ್ನು ಸುಡುವ ಬದಲು ಹೂಳುವ ಪದ್ಧತಿ ಇದೆ. ಕೆಲ ಜನರು ಹೇಳುವಂತೆ ರಾವಣನ ಶವದ ಪೆಟ್ಟಿಗೆಯ ಕೆಳಗಡೆ ರಾವಣನ ಸಂಪತ್ತನ್ನು ಇಡಲಾಗಿದೆ ಎಂದು ನಂಬಲಾಗಿದೆ. ಶ್ರೀಲಂಕೆಯಲ್ಲಿ ರಾವಣನ ಹೆಸರಿನಲ್ಲಿ ಒಂದು ಗುಹೆ ಇದೆ. ಇದನ್ನು ಎಲ್ಲಾ ಗುಹೆ ಎಂದು ಕರೆಯುತ್ತಾರೆ. ಈ ಗುಹೆ ಎಲ್ಲಾ ಎಂಬ ಪ್ರದೇಶದಲ್ಲಿರುವುದರಿಂದ ಇದನ್ನು ಎಲ್ಲಾ ಗುಹೆ ಎಂದೇ ಕರೆಯುತ್ತಾರೆ. ಬೇಕಾದರೆ ನೀವು ಗೂಗಲ್ನಲ್ಲಿ ರಾವಣಾಸ್ ಕೇವ್ ಅಂತ ಸರ್ಚ್ ಮಾಡಿದಾಗ ಈ ಜಾಗದ ಚಿತ್ರವನ್ನು ಈ ಗುಹೆಯನ್ನು ನೀವು ಕಾಣಬಹುದು. ರಾವಣನು ಬಹುತೇಕ ಭಾಗ ತಪಸ್ಸು ಮಾಡುವಾಗ ಇದೇ ಗುಹೆಯನ್ನು ಬಳಸಿದ್ದನೆಂದು ನಂಬಲಾಗಿದೆ. ಈ ಗುಹೆ ಸಮುದ್ರ ಮಟ್ಟದಿಂದ 4490 ಅಡಿಯಷ್ಟು ಎತ್ತರ ಇದೆ. ಈ ಗುಹೆಯನ್ನು ತಲುಪಲು ಒಂದು ದಿನ ಬೇಕಾಗುತ್ತದೆ. ಗುಹೆಗೆ ತಲುಪುವ ದಾರಿ ಸಾಕಷ್ಟು ಕಠಿನವಾಗಿದ್ದು ಇದನ್ನು ತಲುಪಲು ನೀವು ಪರ್ವತದ ಮಾರ್ಗ ಮೂಲಕವೇ ತೆರಳಬೇಕು. ಸೀತಾಮಾತೆಯನ್ನು ರಾವಣ ಬಂಧಿಸಿಟ್ಟ ಅಶೋಕವನ ಕೂಡ ಇಲ್ಲಿಯೇ ಹತ್ತಿರದಲ್ಲಿದೆ. ರಾವಣ ಎಲ ಎಂಬ ಜಲಪಾತ ಕೂಡ ಇಲ್ಲೇ ಹತ್ತಿರದಲ್ಲಿದೆ. ಇದು ಸುಮಾರು 25 ಮೀಟರ್ ಎತ್ತರದಿಂದ ಅಂಡಾಕಾರದ ಬಂಡೆಯಿಂದ 82 ಅಡಿಗಳಷ್ಟು ಮೇಲಿಂದ ಬೀಳುತ್ತದೆ. ರಾವಣ ಎಲ ಜಲಪಾತ ದಟ್ಟ ಅರಣ್ಯಗಳ ಮಧ್ಯದಲ್ಲಿದೆ. ಶ್ರೀಲಂಕೆಯಲ್ಲಿ ರಾವಣ ಗುಡ ಎಂಬ ಹೆಸರಿನ ಜಾಗವಿದೆ. ಇಲ್ಲಿ ನಿಮಗೆ ಹಲವಾರು ಗುಹೆಗಳು ಹಾಗೂ ಸುರಂಗಗಳು ಕಾಣಿಸುತ್ತವೆ. ಮಾನ್ಯತೆಯ ಪ್ರಕಾರ ಈ ಸುರಂಗಗಳು ಹಾಗೂ ಗುಹೆಗಳು ಲಂಕೆಯ ರಾಜಧಾನಿಯನ್ನು ತಲುಪುತ್ತದೆ ಎಂದು ನಂಬಲಾಗಿದೆ. ಈ ಸುರಂಗ ಮಾರ್ಗವನ್ನು ಭಾರತದ ಕೆಲವು ಭಾಗಗಳಿಗೂ ಸಂಪರ್ಕ ಇದೆ ಎಂದು ಊಹಿಸಲಾಗಿದೆ. ಇದೇ ಸುರಂಗ ಹಾಗೂ ಗುಹೆಗಳಲ್ಲಿ ರಾವಣ ತನ್ನ ಅಮೂಲ್ಯವಾದ ಸಂಪತ್ತನ್ನ ಇಟ್ಟಿದ್ದ ಎಂದು ನಂಬಲಾಗಿದೆ. ರಾವಣ ಈಗಲೂ ಜೀವಂತ ಇದ್ದಾನಾ ಅಥವಾ ಇಲ್ಲವೋ ಅಂತ ಹೇಳುವುದು ಅಸಾಧ್ಯವೇ ಸರಿ. ಆದರೆ ಶ್ರೀಲಂಕಾದ ರಾಮಾಯಣ ರಿಸರ್ಚ್ ಸೆಂಟರ್ ನಡೆಸಿರುವ ರಿಸರ್ಚ್ ಪ್ರಕಾರ ರಾವಣನ ಶವ ಮಾತ್ರ ಈಗಲೂ ಸುರಕ್ಷಿತವಾಗಿದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಈ ರಹಸ್ಯವನ್ನ ಸ್ವಲ್ಪ ನಂಬುವುದು ಕಷ್ಟವೇ. ಆದರೆ ಎಷ್ಟು ಸುಳ್ಳು ಎಷ್ಟು ನಿಜ ಅನ್ನುವುದು ನಿಮ್ಮ ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು. ಆದರೆ ಸಂಶೋಧನೆ ಮಾಡುವುದರಲ್ಲಿ ತಪ್ಪೇನಿಲ್ಲ. ಸಂಶೋಧನೆ ಮಾಡುವುದರಿಂದಲೇ ಹಲವಾರು ಇತಿಹಾಸದ ರಹಸ್ಯಗಳು ನಮಗೆ ಗೊತ್ತಾಗುತ್ತಿವೆ. ಹೀಗೆಯೇ ಮಹಾಭಾರತ, ರಾಮಾಯಣ ಹಾಗೂ ಇನ್ನೂ ಅನೇಕ ವಿಷಯಗಳು ಇತ್ತೀಚಿನ ಸಂಶೋಧನೆಗಳಲ್ಲಿ ಕಂಡುಬರುತ್ತಿರುವುದು ಸಹಜವಾಗಿದೆ. ಅಂತಹದೇ ಒಂದು ನಂಬಿಕೆ ರಾವಣನ ಇರುವಿಕೆ ಹಾಗೂ ರಾವಣನ ಶವದ ಬಗ್ಗೆ. ಇಂತಹ ಹಲವಾರು ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತರಲು ಪ್ರಯತ್ನಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಯು ಟೇಕ್ ಕೇರ್.